ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಆಡಳಿತದ ಒಂದು ಕ್ರಾಂತಿಯೇ ಇವತ್ತಾಗಿದೆ. ಈ ದಿನ ನಿಜಕ್ಕೂ ಇಡೀ ಭಾರತೀಯರೇ ಮರೆಯೋದಕ್ಕೆ ಸಾಧ್ಯವಿಲ್ಲದಂತ ಒಂದು ದಿನವಾಗಿ ಉಳಿಯುತ್ತೆ ಇತಿಹಾಸದ ಪುಟಗಳಲ್ಲಿ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಶತ್ರು ರಾಷ್ಟ್ರಕ್ಕೆ ಇನ್ನು ಮೇಲೆ ಭೀತಿಯಂತೂ ಶುರುವಾಗಿದೆ. ಕಣಿವೆಯಲ್ಲಿ ಯಾರು ಕೂಡ ಯಾವುದೇ ರೀತಿಯಾದಂತ ಉದ್ದಟತನ ಮಾಡೋ ಹಾಗಿಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರ ಕೂಡ ಇಷ್ಟು ದಿನವೂ ಕೂಡ ನಮ್ಮ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿದ್ರು ಎಲ್ಲೋ ಒಂದು ಕಡೆ ಅದಕ್ಕೆ ಪ್ರತ್ಯೇಕವಾದಂತ ವಿಶೇಷ ಸ್ಥಾನಮಾನ ಇದ್ದಾಗ ಒಂದಷ್ಟು ಕಾನೂನು ಸುವ್ಯವಸ್ಥೆಯ ಪರಿಧಿಗೆ ಬರ್ತಾ ಇರಲಿಲ್ಲ. ಒಂದಷ್ಟು ನಿರ್ಧಾರಗಳನ್ನ ಕಡಕ್ಕಾಗಿ ತಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ಮೇಲೆ ಅದ್ಯಾವುದು ಕೂಡ ಆಗೋದಿಲ್ಲ. ನಮ್ಮ ಕರ್ನಾಟಕದಂತೆ, ನಮ್ಮ ತಮಿಳ್ನಾಡು, ನಮ್ಮ ಮಹಾರಾಷ್ಟ್ರ ರಾಜ್ಯಗಳು ಹೆಂಗೋ, ಜಮ್ಮು ಕಾಶ್ಮೀರ ಕೂಡ ಹಂಗೆ ಅನ್ನುವಂಥ ಒಂದು ಕನ್ಸಿಡರೇಷನ್ಗೆ ಬಂದಾಯಿತು. ಇನ್ನೇನಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈಗ ಒಂದು ದೊಡ್ಡ ಜವಾಬ್ದಾರಿ ರೀಸೆಂಟ್ಲಿ ಏನೋ ರದ್ದುಗೊಳಿಸಿದ್ದಾಯಿತು, ಆದರೆ ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರದ ಮೇಲಿದೆ, ನಮ್ಮ ಸೈನಿಕರ ಮೇಲಿದೆ, ಯೋಧರ ಮೇಲಿದೆ. ಅದಕ್ಕಾಗಿ ಈಗಷ್ಟೇ ಅಜಿತ್ ದೋವಲ್ ಅವರು ಕೂಡ ಕಾಶ್ಮೀರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಸಾಕಷ್ಟು 1,00,000 ಸೈನಿಕರನ್ನ ಹೆಚ್ಚಾಗಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಕಾಶ್ಮೀರದಲ್ಲಿ 370 ಅನ್ನುವಂಥದ್ದು ಇದ್ದಾಗ ಯಾವ ರೀತಿಯಾದಂತ ಒಂದು ಕಾನೂನು ಇತ್ತು, ಅಥವಾ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದಾಗ ಏನು ಬರ್ತಾ ಇತ್ತು, ಹಿಂದೇನಿತ್ತು, ಈಗ ಅದು ರದ್ದಾದ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಕೇಂದ್ರ ಸರ್ಕಾರವು ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋ ಹಾಗೆ ಇರಲಿಲ್ಲ. ಅಲ್ಲಿ ಎಷ್ಟೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕೂಡ ಘೋಷಣೆ ಮಾಡೋ ಹಾಗೆ ಇರಲಿಲ್ಲ. ಇನ್ನು ಮುಂದೆ ಆಗಿಲ್ಲ. ತುರ್ತು ಪರಿಸ್ಥಿತಿ ಹೇರೋದಕ್ಕೆ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಹಿಂದೆ ಕಾಶ್ಮೀರಕ್ಕೆ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಅಧಿಕಾರ ಇತ್ತು. ಇನ್ಮೇಲೆ ಎಲ್ರಿಗೂ ಕೂಡ ಸಮಾನತೆ ಇರುತ್ತೆ. ಹೊರಗಿನವರು ಸ್ಥಿರ ಆಸ್ತಿ ಹೊಂದೋ ಹಾಗಿರಲಿಲ್ಲ. ಇತರೆ ರಾಜ್ಯದವರು ಇನ್ಮೇಲೆ ಕಾಶ್ಮೀರದಲ್ಲಿ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಆಸ್ತಿ ವಿಚಾರದಲ್ಲಿ ಕಾಶ್ಮೀರ ವಾಸಿಗಳಿಗೆ ದ್ವಿಪೌರತ್ವ ಇತ್ತು, ಕಾಶ್ಮೀರದ ವಾಸಿಗಳಿಗೂ ಇನ್ಮೇಲೆ ಏಕಪೌರತ್ವ ಇರುತ್ತೆ. ವಿವಿಧ ಕಾಯ್ದೆ ತರೋದಕ್ಕೆ ರಾಜ್ಯದ ಅನುಮತಿ ಬೇಕಾಗಿತ್ತು. ಇನ್ಮೇಲೆ ಕೇಂದ್ರ ಸರ್ಕಾರದ ಕಾಯ್ದೆಗಳು ಜಮ್ಮು ಕಾಶ್ಮೀರಕ್ಕೂ ಕೂಡ ಅನ್ವಯ ಆಗುತ್ತೆ. ಕಾಶ್ಮೀರಕ್ಕೆ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಅಧಿಕಾರ ಇತ್ತು. ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಇನ್ಮೇಲೆ ಎಲ್ರಿಗೂ ಕೂಡ ಸಮಾನತೆ ಇರುತ್ತೆ. ಹೀಗೆ ಸಾಕಷ್ಟು ಬದಲಾವಣೆಗಳು ಇನ್ನು ಮುಂದೆ ಆಗೋದಕ್ಕಿದೆ. ನಿಜಕ್ಕೂ ಒಂದು ಉತ್ತಮ ಬದಲಾವಣೆ ಆಗೋದಕ್ಕಿದೆ ಅಂತಾನೆ ದೇಶದ ಜನತೆ ಎದುರು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಶ್ಮೀರದಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳಿಗೂ, ಅದರಲ್ಲೂ ಉಗ್ರ ಚಟುವಟಿಕೆಯ ತಾಣವಾಗಿ ಹೋಗಿತ್ತು ಅನ್ನೋದು ಏನಿತ್ತು, ಅದಕ್ಕೆಲ್ಲ ಬ್ರೇಕ್ ಹಾಕಲಾಗುತ್ತೆ ಈ ಮೂಲಕ, ಈ ನಿರ್ಧಾರದ ಮೂಲಕ ಅನ್ನುವಂಥದ್ದು ದೇಶದ ಜನರ ಭರವಸೆ. ಕಾಶ್ಮೀರ ವಾಸಿಗಳಿಗೆ ದ್ವಿಪೌರತ್ವ ಇತ್ತು, ಕಾಶ್ಮೀರದ ವಾಸಿಗಳಿಗೂ ಈಗ ಇನ್ನು ಮುಂದೆ ಏಕಪೌರತ್ವ ಇರುತ್ತೆ. ಇನ್ನು ವಿವಿಧ ಕಾಯ್ದೆ ರಾಜ್ಯಕ್ಕೆ ತರಬೇಕು ಅಂದ್ರೆ ರಾಜ್ಯದ ಅನುಮತಿ ಬೇಕಾಗಿತ್ತು. ಇನ್ಮೇಲೆ ಹಾಗಿಲ್ಲ. ಕೇಂದ್ರ ಸರ್ಕಾರದ ಕಾಯ್ದೆಗಳನ್ನ ಜಮ್ಮು ಕಾಶ್ಮೀರಕ್ಕೆ ತರಬಹುದು. ಜಮ್ಮು ಕಾಶ್ಮೀರಕ್ಕೂ ಕೂಡ ಎಲ್ಲ ಕಾಯ್ದೆಗಳು ಅನ್ವಯ ಆಗುತ್ತೆ. ನಮ್ಮ ಕರ್ನಾಟಕಕ್ಕೆ ಹೆಂಗ್ ಅನ್ವಯ ಆಗುತ್ತೋ, ಅಥವಾ ನಮ್ಮ ಇನ್ನೊಂದು ರಾಜ್ಯಗಳಿಗೆ ಹೆಂಗ್ ಅನ್ವಯ ಆಗುತ್ತೋ ಹಂಗೆ ಜಮ್ಮು ಕಾಶ್ಮೀರ ಕೂಡ. ಕೇಂದ್ರ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋ ಹಾಗೆ ಇರಲಿಲ್ಲ. ಇನ್ಮೇಲೆ ಹಾಗಲ್ಲ. ಜಮ್ಮು ಕಾಶ್ಮೀರದ ಮೇಲೆ ಕೇಂದ್ರದ ಹಿಡಿತ ಕಂಪ್ಲೀಟ್ ಆಗಿರುತ್ತೆ. ಇನ್ನು ತುರ್ತು ಪರಿಸ್ಥಿತಿ ಹೇರೋದಕ್ಕೆ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಆದರೆ ಇನ್ನು ಮುಂದೆ ಹಾಗಲ್ಲ. ಚರ್ಚೆ ಇಲ್ಲದೇನೆ ತುರ್ತು ಪರಿಸ್ಥಿತಿ ಅನ್ವಯ ಆಗತ್ತೆ. ಯಾಕಂದ್ರೆ ಕಾಶ್ಮೀರದಲ್ಲಿ ದಿನ ಬೆಳಗ್ಗಾದ್ರೆ ಎಲ್ಲ ಆಗ್ತಾ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋ ಅಂತ ವಿಚಾರಣೆ. ಕಾಶ್ಮೀರಕ್ಕೆ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಅಧಿಕಾರ ಇತ್ತು. ಇನ್ನು ಮುಂದೆ ಎಲ್ಲರಿಗೂ ಯಾವ ರೀತಿ ಸಮಾನತೆ ಇದೆಯೋ ಕಾಶ್ಮೀರದ ಜನತೆಗೂ ಅದೇ ರೀತಿ ಇರುತ್ತೆ. ಇತರೆ ರಾಜ್ಯದವರು ಇನ್ನು ಮುಂದೆ ಕಾಶ್ಮೀರದಲ್ಲೂ ಆಸ್ತಿಯನ್ನು ಹೊಂದಬಹುದು. ಮುಂಚೆ ಹಾಗಿರಲಿಲ್ಲ. ಕಾಶ್ಮೀರಿಗಳು ಮಾತ್ರ ಕಾಶ್ಮೀರದಲ್ಲಿ ಆಸ್ತಿಯನ್ನು ಹೊಂದ್ತಾ ಇದ್ರು. ಬೇರೆ ರಾಜ್ಯದವರಿಗೆ ಯಾವುದೇ ರೀತಿಯಾದಂಥ ಒಂದು ಹಕ್ಕಿರಲಿಲ್ಲ ಅನ್ನೋ ರೀತಿನೇ ಆಗೋಗಿತ್ತು. ಇನ್ನು ಮುಂದೆ ಹಾಗಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ತುಂಬ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಹೇಳೋದಾದರೆ, ಈಗ ಬೇರೆ ರಾಜ್ಯಗಳು ನಮ್ಮ ದೇಶದಲ್ಲಿ ಕರ್ನಾಟಕ, ಕೇರಳ, ತಮಿಳ್ನಾಡು, ಈ ರಾಜ್ಯಗಳೆಲ್ಲ ಹೆಂಗಿದ್ದಾವೆ, ಆ ರಾಜ್ಯಗಳಿಗೆಲ್ಲ ಏನು ಕಾನೂನು ಅನ್ವಯ ಆಗುತ್ತೆ, ಅಥವಾ ಕೇಂದ್ರ ಸರ್ಕಾರದ ಕಾನೂನು ಏನೆಲ್ಲ ಅನ್ವಯ ಆಗುತ್ತೆ,
ಅದೆಲ್ಲವೂ ಕೂಡ ಇನ್ಮೇಲೆ ಕಾಶ್ಮೀರಕ್ಕೂ ಅನ್ವಯ ಆಗುತ್ತೆ. ಕಾಶ್ಮೀರ ಏನೋ ಸ್ಪೆಷಲ್, ಕಾಶ್ಮೀರಕ್ಕೊಂದು ವಿಶೇಷ ಸ್ಥಾನಮಾನ, ಒಂದಷ್ಟು ಎಕ್ಸ್ಟ್ರಾ ಆಡೆಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿತ್ತು ಅದೆಲ್ಲವೂ ಕೂಡ ಇವತ್ತಿಗೆ ಸ್ಟಾಪ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೇಂದ್ರ ಆಡಳಿತ ಇರುವಂತ ಹಿನ್ನೆಲೆಯಲ್ಲಿ, ಕೇಂದ್ರದ ಒಂದು ಕಪಿಮುಷ್ಟಿಗೆ ಕಾಶ್ಮೀರ ಸಿಗುವಂತ ಹಿನ್ನೆಲೆಯಲ್ಲಿ ಒಂದು ಕಡಕ್ ಏನೇ ಒಂದು ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೂ ಕೂಡ ಬಹಳನೇ ಸುಲಭ ಆಗುತ್ತೆ ಇನ್ನು ಮುಂದೆ. ಎಸ್ ಸರ್, ನೀವೀಗ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಒಂದ್ ಕಡೆ ಯಾದಗಿರಿ, ಇನ್ನೊಂದು ಕಡೆ ಮಂಡ್ಯ. ಎರಡೂ ಕಡೆ ಈ ಒಂದು ಬಿಲ್ ಏನು ಅಂದ್ರೆ, ಇನ್ಮೇಲೆ ಕಾಶ್ಮೀರ ಕೂಡ ಕೇಂದ್ರ ಆಡಳಿತಕ್ಕೆ ಒಳಪಡುತ್ತೆ ಅನ್ನುವಂಥ ಒಂದು ಒಂದು ಮಹತ್ವದ ನಿರ್ಧಾರ ಆಗ್ತಾ ಇದ್ದ ಹಾಗೆ ಯಾದಗಿರಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಅದರಲ್ಲೂ ಬಿಜೆಪಿ ಪಕ್ಷದವರ ಒಂದು ಸಂಭ್ರಮಾಚರಣೆನೇ ಜೋರಾಗಿದೆ. ಇನ್ನೊಂದ್ ಕಡೆ ಮಂಡ್ಯದಲ್ಲೂ ಕೂಡ ಅದೇ ರೀತಿಯಾದಂಥ ಸಂಭ್ರಮ. ಇನ್ನೂ ಒಂದಷ್ಟು ವಿಚಾರ ಅಂದ್ರೆ, ಒಂದಷ್ಟು ಕಡೆ ಮುಕ್ತವಾಗಿ ಬೇರೆ ಪಕ್ಷದವರು ಕೂಡ ಈ ಒಂದು ನಿರ್ಧಾರವನ್ನ ಅಕ್ಸೆಪ್ಟ್ ಮಾಡಿದ್ರೆ, ಇನ್ನೊಂದು ಕಡೆ ಇಲ್ಲ, ಇನ್ನೂ ಕೂಡ ಚರ್ಚೆ ಆಗಬೇಕಾಗಿತ್ತು ಅನ್ನುವಂಥ ಒಂದಷ್ಟು ರಿಯಾಕ್ಷನ್ಸ್ ಕೂಡ ಬರ್ತಾ ಇದೆ.